ನಮ್ಗೆ ಒಂದು ನ್ಯೂಸ್ ಆಗಿರ್ಬೋದು ನಾಳೆ ಮರ್ತೋಗ್ಬೋದು ನಾವು ಬಟ್ ಇದು ನೋವು ಫಸ್ಟ್ ತಟದ ರೈತವರಿಗೆ ಕಾನೂನು ಸುವ್ಯವಸ್ಥೆಯಲ್ಲಿ ಇಂತ ಒಂದು ಘಟನೆಗೆ ಯಾವುದೇ ರೀತಿಯಾದ ಎಕ್ಸ್ಕ್ಯೂಸ್ ಕೊಡಲ್ಲ ಇವಾಗ ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವ್ರಿಗೆ ಫೇವರ್ ಆಗಿದ್ದಾರೆ ಅಂತಾನೆ ತಿಳ್ಕೊಳಲ್ಲ ಬಟ್ ಮುಸ್ಲಿಮ್ಸ್ ಅವ್ರ ಫೇವರ್ ಆಗಿದ್ದಾರೆ ಅನ್ಬಿಟ್ಟು ಮುಸ್ಲಿಮ್ಸ್ ಅವರು ಇಂತ ತಪ್ಪು ಮಾಡಿದ್ರೆ ಒಪ್ಪಣಕ್ಕೆ ಯಾರು ರೆಡಿ ಇರಲ್ಲ ಇದು ಕಡಾಖಂಡಿತವಾಗೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸ್ಟೇಟ್ಮೆಂಟ್ ಫಾಲೋ ಅವರು ತಕ್ಷಣ ನಂಬ್ತಾ ಇದಾರಲ್ಲ ಅದನ್ನೇ ನಂಬಬಾರ್ದು ಅವ್ರು ಏನೇ ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ ಎಂತ ಇದಾದ್ರೇನು ಅದನ್ನ ಕಣ್ಣಾರೆ ನೋಡಿ ಪ್ರಮಾಣಿಸಿ ನೋಡ್ಬೇಕು ನಾನ್ ಅವ್ರು ಫಾಲೋ ಮಾಡ್ತಾ ಇದ್ರಿ ಅವ್ರ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಿಜ ಅಂತ ಹೋಗ್ಬಾರ್ದು ಘಟನೆ ಇವ್ನು ಮಾಡಿರೋದೇ ನೂರಕ್ಕೂ ನೂರು ತಪ್ಪು ಘಟನೆ ನೆನ್ಸ್ಕೊಂಬೇಕ್ ನೆನೆಸಿ ನೆನ್ಸಿ ನರಳಬೇಕು ಸೊಸೈಟಿಲಿ ಮತ್ತೊಬ್ರು ಇನ್ನೋ ಮಾಡಬಾರದು ಅಂತ ಮೆಂಟಾಲಿಟಿ ಅದು ಗೊತ್ತಾಗ್ಬೇಕು ಜನಕ್ಕೆ ಅವ್ನು ಏನ್ ಶಿಕ್ಷೆ ಅನುಭವಿಸ್ತಾ ಇದಾನೆ ಅಂತ ಗೊತ್ತಾಗ್ಬೇಕು ತಮ್ಮ ಹೆಸರು ಈಗ ಹುಬ್ಬಳ್ಳಿ ನೇಹಾ ಹಿರೇಮಠ ಇನ್ಸಿಡೆಂಟ್ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತೇ ಇರತ್ತೆ ಫಸ್ಟ್ ಕೇಳಿದ ತಕ್ಷಣ ಏನ್ ಅನ್ಸ್ತು ಸರ್ ಮೇಡಮ್ ಕೇಳ ನ್ಯೂಸ್ ಅಂತೂ ಅಲ್ವೇ ಅಲ್ಲ ಅದು ಕಿವಿಗೆ ಬೀಳದೆ ಬಾರದಂತ ವಿಷಯ ಅದು ಆ ನೋವನ್ನ ನ ಮಾತ್ರ ಗೊತ್ತು ನಮಗೆ ಒಂದು ನ್ಯೂಸ್ ಆಗಿರ್ಬೋದು ನಾಳೆ ಮರ್ತೋಗ್ಬೋದು ನಾವು ಬಟ್ ಇದು ನೋವು ಅಷ್ಟು ತಟದ ಎತ್ತವರಿಗೆ ಬಟ್ ಇದಕ್ಕೆ ನಾನೊಬ್ಬ ಸಾರ್ವಜನಿಕ ವಲಯದಿಂದ ಹೇಳೋ ಅಭಿಪ್ರಾಯ ಏನಂದ್ರೆ ಯಾವ ಘಟನೆ ಕಹಿ ಘಟನೆ ನಡೆದ್ರೂ ಇದೇ ಕೊನೆ ಆಗ್ಬೇಕು ಅಂತ ಈ ಘಟನೆ ತುಂಬಾ ನೋವು ಉಂಟಾಗಿರೋದ್ರಿಂದ ಇದು ಮರಿಕಳಿಸಬಾರ್ದಂದ್ರೆ ಇದಕ್ಕೆ ಅವ್ರಿಗೆ ಶಿಕ್ಷೆ ಎಷ್ಟು ಕ್ರೂರವಾಗಿರ್ಬೇಕು ಅದು ನಮ್ಮ ಸಂವಿಧಾನದಲ್ಲಿಲ್ಲ ನಮ್ಮ ನ್ಯಾಯಾಂಗದಲ್ಲಿಲ್ಲ ಈ ತರ ನಾವು ಶಿಕ್ಷೆ ಆಗಲ್ಲ ಅಂತ ಏನೇ ಇದ್ರೇನು ಅದು ಕಾಯ್ದೆ ತಿದ್ದುಪಡಿ ತಗೊಂಬಂದಿ ಇದು ಅತಿ ಬೇಗ ಇದಕ್ಕೆ ಒಂದು ಶಿಕ್ಷೆ ಆಗ್ಬೇಕು ಸಾರ್ವಜನಿಕರಾಗಿ ಯಾವ ತರ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಒಂದು ಕಠಿಣ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಮಾತ್ರ ನೆಕ್ಸ್ಟ್ ರಿಪೀಟ್ ಆಗಲ್ಲ ಯಾಕಂದ್ರೆ ಜನಕ್ಕೆ ಒಂದು ಭಯ ಇರುತ್ತೆ ಮಾಡುವಾಗೆನ್ ಸಾಕು ಅಂತ ಅನ್ಸುತ್ತೆ ಪ್ರಕಾರ ಪ್ರಕಾರ ತರ ಶಿಕ್ಷೆ ನನ್ನ ಏನಂದ್ರೆ ಡೈರೆಕ್ಟ್ ಮರಣ ಕೊಡಬಾರ್ದು ಇಮಿಡಿಯೇಟ್ ಆಗಿ ಯಾಕಂದ್ರೆ ಇಮಿಡಿಯೇಟ್ ನಮ್ಮ ವೇದಗಳಲ್ಲಿ ಪ್ರಕಾರ ಅದು ದೊಡ್ಡ ಶಿಕ್ಷೆ ಅಲ್ಲ ಅದು ತಾತ್ಕಾಲಿಕವಾಗಿ ಅಷ್ಟೇ ನಾವು ಅನ್ಭವಿಸ್ಬೇಕಂದ್ರೆ ಅವನು ದಿನನಿತ್ಯದ ಜೀವನದಲ್ಲಿ ಅವನ್ನ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಜೀವನ ಸಾಗಿಸ್ಬೇಕು ಅಟ್ ಲೀಸ್ಟ್ ತರ ತುಂಬಾ ಸಫರ್ ಅದು ಇಂತದೇ ಅಂತ ಹೇಳಕಿನ ಅದು ನ್ಯಾಯಾಂಗದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಯಾರು ಅದಿನದಲ್ಲಿ ಬರೋ ಅವರ ಕಾರ್ಯ ಸಭೆಗಳು ನಡೆಸಿ ಆ ನೋವುಂದ ಹೆಂಗಿದೆ ಅಂದ್ರೆ ಇದು ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ಈ ಶಿಕ್ಷೆ ಈ ತಪ್ಪು ಮಾಡಿರೋನ್ಗೆ ಈ ತರ ಸಫರಾಗಿ ಜೀವನ ನಡೆಸ್ತಾ ಇದ್ದಾನೆ ಅವನು ಈ ತರ ಇನ್ನು ನೆನ್ಸ್ಕೊಳಕೆ ಭಯ ಬಿಡಬೇಕು ಅದು ಈ ತರ ಅಂತ ನಾನು ಹೇಳಕ್ ಆಗಲ್ಲ ಬಟ್ ಮರಣಕ್ಕಿಂತ ಹೆಚ್ಚಾಗಿರ್ಬೇಕು ಬಟ್ ಜೀವಂತವಾಗಿ ಅವನು ಅನುಭವಿಸ್ಬೇಕು ಆ ಅನುಭವಿಸೋದು ಜನರಿಗೆ ಸಂದೇಶ ತಲುಪಬೇಕು ಈ ತರ ತಪ್ಪು ಮಾಡಿದನು ಈ ತರ ನೋವು ತಿಂತಾ ಇದಾನೆ ಅಂತ ಆತರ ನೋವು ತಿಂದಿ ಆತರ ಶಿಕ್ಷೆ ಕೊಡ್ಬೇಕು ಈ ಒಂದು ಘಟನೆಯನ್ನ ನೋಡಿದಾಗ ಇನ್ನು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾಕಂದ್ರೆ ಸಾಕಷ್ಟು ಊಹಾಪೋಹಗಳು ಎದ್ದಿದೆ ಜೊತೆಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಬಟ್ ತಪ್ಪು ಮಾಡಿದ್ರೆ ಇದು ಅಥವಾ ಹಿರೇಮಠ ಪರವಾಗಿ ಜಸ್ಟಿಸ್ ಸಿಗತ್ತೆ ಅಂತ ಅನ್ಸುತ್ತಾ ನಮ್ಮ ಕಾನೂನು ಸುವ್ಯವಸ್ಥೆಯನ್ನ ನೋಡಿದಾಗ ಕಾನೂನು ಸುವ್ಯವಸ್ಥೆಯಲ್ಲಿ ಇಂತ ಒಂದು ಘಟನೆಗೆ ಯಾವುದೇ ರೀತಿಯಾದ ಎಕ್ಸ್ಕ್ಯೂಸ್ ಕೊಡಲ್ಲ ಅದು ಯಾವುದೇ ಪಕ್ಷ ಆಗಿರ್ಬೋದು ಯಾರೇ ಸಿಎಂ ಆಗಿರ್ಬೋದು ಅದು ಬೇರೆ ವಿಷಯ ಇಲ್ಲಿ ರಾಜಕೀಯ ಎಲೆಕ್ಷನ್ ಹತ್ರ ಬರ್ತಾ ಇದೆ ರಾಜಕೀಯ ನಾಯಕರುಗಳು ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ವೈರಲ್ ಆಗಿದೆ ವೈಯಕ್ತಿಕ ವಿಚಾರನ ಏನೋ ಸೆಕೆಂಡ್ರಿ ಇನ್ವೆಸ್ಟಿಗೇಷನ್ ಬಳಿಕ ಗೊತ್ತಾಗುತ್ತೆ ಇನ್ನೊಂದ್ ಕಡೆ ಬಿಜೆಪಿ ಅವ್ರು ಹೇಳ್ತಾ ಇದಾರೆ ಇದು ಲವ್ ಜಿಹಾದ್ ಅನ್ನುವಂತದ್ದು ಎಲೆಕ್ಷನ್ ಹತ್ರ ಬರುತ್ತಾ ಇರೋದ್ರಿಂದ ರಾಜಕೀಯ ಏನಿದ್ದಾರೆ ತಮಗೆ ಹೇಗೆ ಅನುಕೂಲಕ್ಕೆ ಬೇಕೋ ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದಾರೆ ಇದು ರಾಜಕೀಯ ಸ್ವರೂಪ ಕೂಡ ಪಡೆದೊಳ್ತಾ ಇದೆ ಇದು ರಾಜಕೀಯ ಸ್ವರೂಪ ಅವರು ಬಳಸ್ಕೊಂತ ಇರಬಹುದು ಇದು ಬಟ್ ನನ್ನ ಒಂದು ಸಾರ್ವಜನಿಕ ಒಂದು ಪ್ರಕಾರ ಹೇಳ್ಬೇಕಂದ್ರೆ ಸ್ವಲ್ಪ ಜನ ಹೆಸರು ಮಾಡಕ್ಕೋಸ್ಕರನೇ ಹೋಗಿ ಸಾಂತ್ವನ ಹೇಳ್ತಾ ಇರಬಹುದು ಯಾಕಂದ್ರೆ ನೋವು ಎಲ್ಲರಿಗೂ ಬಂದಿರುತ್ತೆ ಇವತ್ತು ಚಿಕ್ಕ ಹುಡುಗನ್ಗೂ ಈ ತರ ಘಟನೆ ನಡೆಯುತ್ತೆ ಅವನಿಗೂ ನೋವಾಗುತ್ತೆ ಅವ್ರ ರಾಜಕೀಯ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳಾಗಿದ್ರೂ ಅವ್ರಿಗೂ ನೋವಾಗುತ್ತೆ ಯಾರಿಗೂ ಇಲ್ಲಿ ಇದು ಒಂದು ಖುಷಿ ಕೊಡೋ ಸಂಘಟನೆ ಘಟನೆ ಅಲ್ಲ ಆದ್ರೆ ಇದು ಈ ರಾಜಕೀಯ ಹೆಂಗಿದೆ ಅಂದ್ರೆ ನಾನು ರಾಜಕೀಯ ಬಗ್ಗೆ ಅಷ್ಟೊಂದು ಮಾತಾಡ್ತೀನಿ ಈ ಘಟನೆ ಅಂತಲ್ಲ ಯಾವುದೇ ಘಟನೆ ಆದ್ರೆ ಯಾವುದೇ ಪಕ್ಷ ಇರ್ಬೋದು ರಾಜಕೀಯ ಬಗ್ಗೆ ಬಳಸ್ಕೊಳ್ತವೆ ಹೌದು ಅದು ಬಳಸ್ಕೊಳ್ಳೋ ಚಾನ್ಸಸ್ ಇದೆ ಯಾಕಂದ್ರೆ ಈ ಎಲೆಕ್ಷನ್ ಇಲ್ಲ ಅಂದ್ರೆ ಈ ಒಂದು ನ್ಯೂಸ್ ರಾಜಕೀಯ ವ್ಯಕ್ತಿಗಳ ಬಾಯಲ್ಲಿ ಬರ್ತಾ ಇರಲಿಲ್ಲ ಜಾಸ್ತಿ ಬರ್ತಾ ಇದೆ ಅವ್ರ ಮನೆಗೆ ವಿಸಿಟ್ ಆಗೋದು ನಡೀತಾ ಇದೆ ಆಮೇಲೆ ಅವ್ರಿಗೆ ಸಾಂತ್ವನ ಹೇಳೋದು ನಡೀತಾ ಇದೆ ಏನಂದ್ರೆ ನಾನು ಕೊನೆಗೆ ಹೇಳೋದು ಅಷ್ಟೇ ಸಾರ್ವಜನಿಕವಾಗಿ ಘಟನೆ ತುಂಬಾ ಗೌರವಾಗಿದೆ ಎಸ್ಪೆಷಲಿ ಫೈನಲ್ ಆಗಿ ಸಾಂತ್ವನ ನಡೆದಿರೋರಿಗೆ ಹೇಳೋದ್ಕಿನ್ನ ಮಾಡಿರೋನಿಗೆ ತುಂಬ ನೋವು ಕೊಡಬೇಕು ಇದು ಮಾಡಿರೋನು ಅನುಭವಿಸ್ಬೇಕು ಫೈನಲ್ ಆಗಿ ಅದೇ ಬಟ್ ಈ ರಾಜಕೀಯ ಅವ್ರು ಬೇಕಂದ ಹೋಗಿ ಮಾಡ್ತಾರೋ ಅವ್ರು ಏನಾಗ್ ಮಾಡ್ತಾರೋ ನಿಜವಾಗ ಸಂತಾನ ಹೇಳಕ್ಕೆ ಹೋಗ್ತಾರೋ ಬೇಡ ಬಟ್ ಏನಂದರೆ ಇದು ಯಾರೂ ಒಪ್ಪೊಳಲ್ಲ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರೋದು ಯಾರೂ ಒಪ್ಕೊಳಲ್ಲ ಅದು ಬಿ ಜೆ ಪಿ ಅವ್ರು ಹೇಳ್ಬೋದು ಸಪೋರ್ಟ್ ಮಾಡ್ತಾರೆ ಕ್ವಾ ಮುಸ್ಲಿಮ್ ಸಪೋರ್ಟ್ ಮಾಡ್ತಾರೆ ಅದನ್ನು ಸಮಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ ನಾವು ನ್ಯೂಸ್ ನೋಡ್ತಾ ಇದ್ದೀವಿ ಬಟ್ ಕಾಂಗ್ರೆಸ್ ಅವರಾಗಿದ್ರೇ ಒಂದು ಹೆಣ್ಮಕ್ಳಿಗೆ ಆಗ ಇಂಥ ಘಟನೆ ಆಗಾಗ ಯಾರು ಯಾರ ಪರವಾಗೂ ನಿಲ್ಲೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಡೆದಿದೆ ಹಾಗಾಗಿ ರಾಜ್ಯದ ಪೋಷಕರಿಗೆ ಸಾಕಷ್ಟು ಆತಂಕ ಇದ್ದೇ ಇರುತ್ತೆ ಅದರಲ್ಲೂ ಕೋ ಎಜುಕೇಶನ್ ಇರೋ ಕಡೆ ಎಲ್ಲ ಸೊ ಆತಂಕ ಇದ್ದೇ ಇರುತ್ತೆ ಆಯ್ತಾ ಇನ್ಸಿಡೆಂಟ್ ಆದಾಗ ಯಾರೋ ಪೇರೆಂಟ್ ಬೇರೆಯವ್ರ ಮಕ್ಳು ಇರ್ತಾರೆ ಪರಿಚಯದವ್ರು ಕಾಲೇಜಿಗೆ ಹೋಗ್ತಿರ್ತಾರೆ ಆ ತರ ಘಟನೆಗೆ ಭಯ ಬಿಳ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ ಯಾಕಂದ್ರೆ ಇವಾಗ ಒಂದು ಇವಾಗ ಬಾಂಬ್ ಬ್ಲಾಸ್ಟ್ ಆಯ್ತು ಶ್ರೀ ರಾಮೇಶ್ವರ ಆಯ್ತಲ್ಲ ಆ ಘಟನೆ ನಡೆದ್ರೆ ನೆಕ್ಸ್ಟ್ ಎಲ್ಲರಿಗೂ ಮಾತಾಡ್ತಾರೆ ಬಟ್ ಯಾರು ಹೋಗ್ದಿರಿಕೆ ಆಗಲ್ಲ ಇದು ಏನಾದ್ರೆ ಪಾರ್ಟ್ ಆಫ್ ದಿ ಲೈಫ್ ಆಗ ಹತ್ರ ಆಗಿಬಿಟ್ಟಿದೆ ಅದಕ್ಕೆ ಶಿಕ್ಷೆ ಮಾಡಿ ತಡೆ ತಡಿಬೇಕು ಅಷ್ಟೇ ಹೊಡ್ತು ಬಟ್ ಭಯ ಖಂಡಿತವಾಗ್ಲು ಬಂದೇ ಬರುತ್ತೆ ಅದಕ್ಕಂತ ಬಿಡಿದ್ ಯಾವ್ದೋ ಆಗಿದೆ ಇನ್ನೊಂದ್ಸರಿ ಆಗಲ್ಲ ಅನ್ನೋದಕ್ಕೆ ಇರಲ್ಲ ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ತಗೊಬೇಕು ರೂಲ್ಸ್ ಅಂದ್ರೆ ಹೆಂಗಂತಂದ್ರೆ ಇವತ್ತು ಗಾರ್ಡ್ಗಳು ಇರ್ಬೇಕು ಹೆಣ್ಮಕ್ಳಿಗೆ ಒಂದು ಕಾಲೇಜ್ ಆಗಿರ್ಬೋದು ಒಂದು ಎಲ್ಲೇ ಆಗಿದ್ರು ಒಂದು ಇರೋ ಜಾಗದಲ್ಲಿ ಬಟ್ ಹೆಣ್ಮಕ್ಳುಗಳು ಸ್ವಲ್ಪ ಸೇಫ್ಟಿ ಏನಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಅವರ ಇದಕ್ಕೆ ಮನ್ಸಿಗೆ ಬಂದಿದ ತಕ್ಷಣ ಮನ್ಸಿಗೆ ಮೀನ್ಸ್ ಅವ್ರ ಮೈಂಡ್ ಗೆ ಬಂದಿದ ತಕ್ಷಣ ಒಂದು ಹುಡುಗನಿಂದ ನನಗೆ ಈ ತರ ತೊಂದರೆ ಆಗ್ತಾ ಇದೆ ಇವ್ ನನ್ನ ಕಡೆಯಿಂದ ಮಾಡ್ತಾ ಇದಾನೆ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಪೇರೆಂಟ್ಸ್ ಹೇಳ್ಬೇಕು ಇದನ್ನ ಬೆಳೆಸ್ಕೊಬೇಕು ಇಲ್ಲ ತುಂಬಾ ಜನ ಹೆಣ್ಮಕ್ಳು ಏನ್ ಅನ್ಕೊ ಅಂದ್ರೆ ನಾನ್ ಮನೇಲಿ ಹೇಳಿದ್ರೆ ನನ್ ಬಗ್ಗೆನೇ ತಪ್ಪು ತಿಳ್ಕೊಬಹುದು ಅನ್ನುವಂತಹ ಅಭಿಪ್ರಾಯಕ್ಕೆ ಬರ್ತಾರೆ ಹೇಳ್ಕೊಳೋದೇ ಇಲ್ಲ ಯಾರ ಜೊತೆಗೂನು ಸೊ ಅದು ಈ ರೀತಿ ಕಾರಣಕ್ಕೆ ಆಗತ್ತೆ ಕಾರಣಗಳಾಗ್ಬಿಡತ್ತೆ ಈ ರೀತಿ ಘಟನೆಗಳು ನಡೆಯುತ್ತೆ ಬಟ್ ಈಗಿನ ಹೆಣ್ಮಕ್ಳು ಬೋಲ್ಡ್ ಆಗಿದ್ದಾರೆ ಬಟ್ ಇದು ಪೇರೆಂಟ್ಸ್ ಹೇಳ್ಬಿಟ್ಟು ಅವ್ರಿಗೇನಕ್ಕೆ ಕಾಣ್ತಕ್ಕ ಮಾಡಿಸ್ಬೋದು ಅಂತ ಹೇಳ್ತಾರೆ ಬಿಡು ಇಲ್ಲೇ ಸ್ಟಾಪ್ ಆಗುತ್ತೆ ಇಲ್ಲೇ ಮುಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ ಬೇಡ ಅದು ಚಿಕ್ಕ ವಿಷಯ ಆಗಿರ್ಬೋದು ಒಂದು ಯಾವುದೇ ಏಜ್ ಇರ್ಬೋದು ಹೆಣ್ಮಕ್ಳು ಈ ತರ ನನಗೇನೋ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಒಂದು ಹುಡುಗರಿಂದ ಯಾರಿಂದ ಏನೇ ಆಗ್ಲಿ ಅಂದ್ರೆ ಇಮಿಡಿಯೇಟ್ ಆಗಿ ಪೇರೆಂಟ್ಸ್ ಹೇಳಿ ನೆಕ್ಸ್ಟು ಆರಕ್ಷಕ ಠಾಣೆಗೆ ಹೋಗಕ್ಕೂ ರೆಡಿ ಇರಬೇಕು ಯಾಕಂದ್ರೆ ಅದು ಅಲ್ಲಿಗೆ ಅಲ್ಲಿ ಸ್ಟಾಪ್ ಆಗಬೇಕಂದ್ರೆ ಅದೇ ದಾರಿ ಯಾಕಂದ್ರೆ ಅದು ಫಸ್ಟ್ ಸ್ಟೇಜಲ್ಲಿ ಇದ್ದಾಗ ಓಕೆ ಅದು ಈ ತರ ವಿಪರೀತ ಆಗಿ ಇದು ಎಕ್ಸ್ಟ್ರೀಮ್ ಸಿಚುವೇಶನ್ ದಾಟ ಮೇಲೆ ಯಾರು ಕೈಯಲ್ಲೂ ಇರಲ್ಲ ತಪ್ಪ ಹೋಗ್ಬಿಟ್ಟಿ ಇರುತ್ತೆ ಅದಕ್ಕೆ ಹೆಣ್ಮಕ್ಳು ಧೈರ್ಯವಾಗಿ ಏನೇ ಆದ್ರೇನು ಬೋಲ್ಡ್ ಆಗಿ ಪೇರೆಂಟ್ಸ್ ಹತ್ರ ಮೊದಲು ಶೇರ್ ಮಾಡ್ಕೊಂಡು ಈಗ ನೇಹ ಹಿರೇಮಠ್ ಹತ್ಯೆ ಏನಾಗತ್ತೆ ಆ ಬಳಿಕ ಒಂದಷ್ಟು ಫೋಟೋಗಳು ವೈರಲ್ ಆಗತ್ತೆ ಹಿಂದೆ ಪ್ರೀತಿ ಮಾಡ್ತಾ ಇದ್ರು ಈಗೇನೋ ಬ್ರೇಕಪ್ ಆಗಿತ್ತು ಅನ್ನೋದು ಕೂಡ ಇನ್ನು ಯಾವುದು ಪರ್ಟಿಕ್ಯುಲರ್ ಆಗಿ ಏನ್ ನಡೆದಿತ್ತು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಒಂದು ಪ್ರಶ್ನೆ ಆಗತ್ತೆ ಎಜುಕೇಶನ್ ಟೈಮ್ ಅಲ್ಲಿ ಲವ್ ಬೇಕಾ ಅನ್ನೋದ್ ಕೂಡ ಪ್ರಮುಖವಾದಂತಹ ಪ್ರಶ್ನೆ ಆಗತ್ತೆ ಸೊ ಯೂತ್ಸ್ ಗೆ ಏನ್ ಹೇಳ್ತೀರಾ ಯೂತ್ಸ್ ಗೆ ನನ್ನ ಅನುಭವದ ಪ್ರಕಾರ ಎಜುಕೇಶನ್ ಇರುವಾಗ ಖಂಡಿತವಾಗ್ಲು ಲವ್ ಅನ್ನ ಇದಕ್ಕೆ ಎಂಟ್ರಿ ಕೊಡಬಾರ್ದು ಅದು ಏನಾದ್ರು ಹುಡುಗ ಒಳ್ಳೆಯವನೋ ಹುಡುಗಿ ಒಳ್ಳೆಯವನೋ ಫಸ್ಟ್ ಆಫ್ ಆಲ್ ಮೈಂಡ್ ಆ ಕಡೆ ಡೈವರ್ಟ್ ಆಗದೆ ಇರಂಗೆ ನೋಡ್ಕೊಬೇಕು ಆಮೇಲೆ ನೀವು ಹೇಳಿದ್ರಿ ಮುಂಚೆ ಅವರಿಬ್ರು ಲವ್ ಮಾಡ್ ಇನ್ ಕೇಸ್ ನನಗೆ ಲವ್ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ಅದು ನಿಜಾನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ ಕೇಸ್ ನಿಜವಾಗ್ಲಾ ಹುಡುಗಿ ಲವ್ ಮಾಡಿದ್ರು ಆ ಈ ಘಟನೆನ ಯಾರು ನಾವು ಒಪ್ಪಳಕ್ ಆಗಲ್ಲ ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗತ್ತೆ ಪ್ರೀತಿ ಮಾಡ್ತಾರೆ ಅಂದ್ರೆ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ ಸೊ ಒಬ್ರನ್ನ ಸಾಯಿಸೋ ಹಂತಕ್ಕೆ ಹೋಗೋದು ತುಂಬಾನೇ ಇದು ಆ ತರ ಸಿಚುಯೇಷನ್ ಫೇಸ್ ಮಾಡೋದು ತುಂಬಾನೇ ಕಷ್ಟ ಬಟ್ ಇಲ್ಲಿ ಒಂದ್ ಸಾವಾಗಿದೆ ಅದೇ ಹೇಳ್ತಾರ ಲವ್ ಮಾಡಿದಾರ ಮಾಡಿಲ್ ಹೋಗ್ ನನಗೆ ಗೊತ್ತಿಲ್ಲ ಇನ್ ಕೇಸ್ ಆಗಿರ್ಲಿ ಆಗದೆ ಹೋಗ್ಲಿ ಈ ಘಟನೆ ಅಂತೂ ಒಪ್ಪಳಕ್ ಆಗಲ್ಲ ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಲ್ಟಿಮೇಟ್ಲಿ ಅದೇ ಕಠಿಣ ಶಿಕ್ಷೆ ಸಂದರ್ಭದಲ್ಲಿ ಈ ರೀತಿ ಯಾಕಂದ್ರೆ ಸ್ವಲ್ಪ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ತಪ್ಪಿಸ್ಕೊಳಕ್ ಎಲ್ಲೋ ಒಂದ್ ಕಡೆ ಚಾನ್ಸ್ ಸಿಗುತ್ತೆ ಅಂತ ಒಂದು ಭಾವನೆ ಇದೆ ನ್ಯಾಯಾಂಗ ಎಷ್ಟೇ ಕಠಿಣ ಇದ್ರೂ ಆರಕ್ಷಕಣ ಎಷ್ಟೇ ಇದ್ರೂನು ನಾವ್ ಎಲ್ಲೋ ಒಂದ್ ಕಡೆ ನಮ್ಗೆ ಸ್ವಲ್ಪ ಟೆಂಪ್ರವರಿ ಶಿಕ್ಷೆ ಆಗ್ಬೋದು ಟೆಂಪ್ರವರಿ ಶಿಕ್ಷೆ ಆಗಿ ನಾನು ಆಚೆ ಬರ್ಬೋದು ಅನ್ನೋ ಒಂದು ಮೆಂಟಲಿಟಿ ಇದಾರೆ ಆದ್ರಿಂದಾನೆ ತಪ್ಪುಗಳು ನಡೀತಾ ಇದೆ ತಪ್ಪು ನಡೆದ್ರೆ ನನ್ನ ಲೈಫ್ ಇಲ್ಲಿಗೆ ಇದಾಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಭಯ ಬಂದ್ರೆ ಮಾತ್ರನೇ ಇಂತ ಘಟನೆಗಳು ಸ್ಟಾಪ್ ಆಗುತ್ತೆ ಈಗ ಏನು ರಾಜಕೀಯ ಸ್ವರೂಪಗಳು ಪಡೆದೊಳ್ತಾ ಇದೆ ಅವರು ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಿದ್ರು ಇನ್ನೊಂದ್ ಕಡೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇದು ವೈಯಕ್ತಿಕ ವಿಚಾರ ಕೂಡ ಇರಬಹುದು ಅಂತ ಸಿಎಂ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ರಾಜಕೀಯವಾಗಿ ಇದು ಪರಿಣಾಮ ಬೀರುತ್ತೆ ನೆಕ್ಸ್ಟ್ ಬರುವಂತಹ ಎಲೆಕ್ಷನ್ ಮೇಲೆ ನನ್ನ ಪ್ರಕಾರ ಇದು ರಾಜಕೀಯವಾಗಿ ನನ್ ನನ್ನ ವೈಯಕ್ತಿಕವಾಗಿ ನನಗ್ ಬಿಡಲ್ಲ ಯಾಕಂದ್ರೆ ಈ ಘಟನೆಗೆ ಯಾರು ಸಪೋರ್ಟ್ ಮಾಡಲ್ಲ ಅಲ್ವಾ ಅದು ಯಾವ ಪಕ್ಷನೂ ಸಪೋರ್ಟ್ ಮಾಡಲ್ಲ ಇವಾಗ ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವರಿಗೆ ಫೇವರ್ ಆಗಿದ್ದಾರೆ ಅಂತಾನೆ ತಿಳ್ಕೊಳ್ಳೋಣ ಬಟ್ ಮುಸ್ಲಿಮ್ಸ್ ಅವ್ರು ಫೇವರ್ ಆಗಿದ್ದಾರೆ ಅನ್ಬಿಟ್ಟು ಮುಸ್ಲಿಮ್ಸ್ ಅವರು ಇಂಥ ತಪ್ಪು ಮಾಡಿದ್ರೆ ಒಪ್ಪಣಕ್ಕೆ ಯಾರು ರೆಡಿ ಇರಲ್ಲ ಇದು ಕಡಾಖಂಡಿತವಾಗೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ನಾನು ಯಾವುದು ಪಕ್ಷದ ಪರವಾಗಿ ಮಾತಾಡ್ತಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇವಾಗ ಬಿಜೆಪಿಯಲ್ಲಿ ಅಷ್ಟು ಸ್ವಲ್ಪ ಜನ ಹೇಳಿರ್ಬೋದು ಇವ್ರು ಸಪೋರ್ಟ್ ಮಾಡ್ತಾ ಸ್ವಲ್ಪ ಫೇವರ್ ಮಾಡ್ತಾ ಇದಾರೆ ಫೇವರು ಕೆಲವೊಂದು ವಿಷಯದಲ್ಲಿ ಮಾಡ್ಬೋದು ಏನೋ ಒಂದು ಮಸ ಏನೋ ಒಂದು ಸಮಥಿಂಗ್ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಒಂದು ಮಸೀದಿ ನಮಾಜ್ ಮಾಡೋಕ್ಕೆ ಅಲ್ಲಿ ಪರ್ಮಿಷನ್ ಇಂಥದಕ್ಕೆ ಒಂದು ಸ್ವಲ್ಪ ಫೇವರಾಗಿ ಏನೋ ಅವರಿಗೆ ಮಾಡಬಹುದು ಬಟ್ ಇಂಥ ವಿಷಯಕ್ಕೆ ಒಂದು ಪರ್ಸೆಂಟು ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅವ್ರಿಗೆ ರಾಜಕೀಯವಾಗಿ ಇದನ್ನು ಸಪೋರ್ಟ್ ಮಾಡಿ ಇದನ್ನ ಸೇವ್ ಮಾಡಿಕೊಂಡು ಇದನ್ನು ವೋಟ್ ಬ್ಯಾಂಕಿಂಗಾಗಿ ಕನ್ವರ್ಟ್ ಮಾಡ್ಕೊಳೋಣ ಈ ಸೇ ಕೇಸನ್ನ ಸ್ವಲ್ಪ ತಡೆ ಹಿಡಿಯೋಣ ಅನ್ನೋಷ್ಟು ಇಲ್ಲ ಅನ್ಸುತ್ತೆ ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿಯೇ ರಾಜಕೀಯ ನಾಯಕರು ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಯಾಕಂದ್ರೆ ಒಂದ್ ಕಂಪ್ಲೀಟ್ ಆಗ್ಬೇಕು ಇನ್ವೆಸ್ಟಿಗೇಷನ್ ಏನ್ ನಡೆದಿತ್ತು ಅಂತ ವಾಸ್ತವ ಗೊತ್ತಾದಾಗ ಮಾತ್ರ ಅದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡೋಕೆ ಸದ್ಯ ಬಟ್ ಈಗ ಎಲೆಕ್ಷನ್ ಹತ್ರ ಇರೋದ್ರಿಂದ ಪ್ರತಿಯೊಬ್ರು ತಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಮಾತಾಡ್ತಿದ್ದಾರೆ ಅದೇ ಸತ್ಯ ಅಂತ ಬಿಂಬಿಸ್ತಾ ಇದಾರೆ ಹ್ಮ್ ಏನ್ ಹೇಳ್ತೀನಿ ಅಂದ್ರೆ ಕೆಲವೊಂದು ಘಟನೆಗಳು ನಡೆದಾಗ ಒಂದು ಸಂವಿಧಾನ ಪ್ರಕಾರವಾಗಿ ಯಾರು ಒಂದು ಸ್ಟೇಟ್ಮೆಂಟ್ ಕೊಡ್ಬಾರ್ದು ಅದು ಏನೇ ಯಾವ ತರ ರೀತಿ ಇತ ಘಟನೆ ನಡೆದಾಗ ಎಸ್ಪೆಷಲಿ ಇಂಥ ಘಟನೆ ಹೆಣ್ಮಕ್ಳು ವಿಷಯದಲ್ಲಿ ಯಾರೇ ಅವ್ರು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರೇನು ಎಂಥ ಪ್ರಮುಖ ಸ್ಥಾನದಲ್ಲಿದ್ರು ಕೂಡ ಅವರು ಅವರ ಪರ್ಸನಲ್ ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಇವಾಗ ನೀವು ನನ್ನ ಬಂದು ಕೇಳಿದ ಆಗಿದೆ ಏನು ಇದ್ರ ಬಗ್ಗೆ ಏನ್ ತಿಳ್ಕೊಂತೀರಾ ಮುಸ್ಲಿಮ್ಸ್ ಹುಡುಗ ಮಾಡ್ದು ನನಗೆ ಗೊತ್ತಿಲ್ಲ ಇದು ನ್ಯಾಯಾಂಗ ಇದೆ ಆರಕ್ಷಕ ಠಾಣೆ ಇದೆ ಅವ್ರು ಏನ್ ಮಾಡ್ತಾರೆ ಅದ್ರ ಮೇಲೆ ರಿಸಲ್ಟ್ ಬಂದ ಮೇಲೆ ಅದು ಮಾಡ್ಬೇಕು ನನಗನ್ಸಿದ್ ನಾನು ಹೇಳ್ಬಾರ್ದು ನನಗನ್ಸಿದ್ ನನ್ನ ಹತ್ರ ಇಡ್ಕೊಂಡ್ ರಾಜಕೀಯ ವ್ಯಕ್ತಿಗಳು ಹೇಳದಂತಹ ಸಂದರ್ಭದಲ್ಲಿ ಅವ್ರಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ ಸೊ ಅದನ್ನೇ ನಿಜ ಅಂತ ನಂಬುವಂತಹ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇದು ಏನ್ ಕೇಳ್ತೀನಿ ಅಂದ್ರೆ ಈ ರಾಜಕೀಯ ವಿಷಯದಲ್ಲಿ ತುಂಬಾ ಸಾವುಗಳನ್ನು ಹಿಡಿತಾವೆ ಯಾವ ತರ ಸಾವು ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಆ ಪಕ್ಷದವ್ರು ಈ ಪಕ್ಷದವರು ಕೆಳಮಟ್ಟದಲ್ಲಿ ಇರೋರು ಒಡದಾಡ್ಕೊಂಡು ಸಾಯ್ತಾರೆ ಯಾಕಂದ್ರೆ ನಾಳೆ ದಿವಸ ಅದೇ ಕ್ಯಾಂಡಿಡೇಟ್ಗಳು ಅವ್ರಿಬ್ರು ಫ್ರೆಂಡ್ ಆಗಿರೋದು ಸಾಮಾನ್ಯ ಬಟ್ ಅವ್ರ ಕಡೆ ಇವ್ರ ಕಡೆ ಸಪೋರ್ಟ್ ಆಗಿರೋರು ಹೊಡೆದಾಡ್ಕೊಂಡಿರೋ ಸಾಯಿದೆ ಅವಾಗ ಹೇಳ್ತಾರೆ ನಾನು ಹೇಳ್ತಾರೆ ಜನಕ್ಕೆ ಸ್ವಲ್ಪ ಬುದ್ಧಿ ಇರಬೇಕು ಈ ವಿಷಯದಲ್ಲಿ ಜಗಳ ಮಾಡಿ ಹೊಡೆದಾಡ್ತಾರೆ ಅಲ್ಲ ಆ ಥರ ಹೇಳ್ತಾ ಇದ್ದೀನಿ ಇವ್ರು ಏನೇ ಮಾಡಿದ್ರೇನೋ ಅದನ್ನು ಒಪ್ಕೊಂಬಾರ್ದು ಜನನೂ ಒಪ್ಕೊಂಬಾರ್ದು ಜನಾನೂ ಫಾಲೋವರ್ ಆಗಿರ್ಬೋದು ಬಟ್ ಈಗ ನಮ್ಮ ಇದರಲ್ಲಿ ಒಂದಿದೆ ದೇವರೇ ಬಂದು ಹೇಳಿದ್ರೇನೋ ಅದು ನಿಜ ಅಂತ ಪ್ರಮಾಣಿಸಿ ನೋಡು ಕಣ್ಣಾರೆ ನೋಡಿದ್ರೇನೋ ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರೆ ಹಂಗೆ ಮಾಡ್ಬೋದು ನಮ್ಮ ಕಾಲ ನಾವು ನಾವು ಯಾರನ್ನೇ ಫಾಲೋ ಮಾಡ್ತಾ ಇದ್ರೇನು ಅವ್ರು ಹೇಳಿದ್ರು ನಿಜ ಅಂತ ನಂಬಂಗಿಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೋ ಅಥವಾ ಯಾರಾದ್ರೂ ಒಬ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಅದನ್ನೇ ಸಾಕಷ್ಟು ಜನ ನಿಜ ಅಂತ ನಂಬ್ತಾರೆ ಕರೆಕ್ಟ್ ಅದೇ ನಮ್ ಮಾಡಬಾರ್ದು ಅಂತ ಹೇಳ್ತಾರದು ಇವಾಗ ಸ್ಟೇಟ್ಮೆಂಟ್ ಫಾಲೋವರ್ ಒಬ್ರು ತಕ್ಷಣ ನಂಬ್ತಾ ಇದಾರಲ್ಲ ಅದನ್ನೇ ನಂಬಬಾರ್ದು ಅವ್ರು ಏನೇ ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ ಎಂತ ಇದಾದ್ರೇನು ಅದನ್ನ ಕಣ್ಣಾರೆ ನೋಡಿ ಪ್ರಮಾಣಿಸಿ ನೋಡ್ಬೇಕು ನಾನು ಅವ್ರು ಫಾಲೋ ಮಾಡ್ತಾ ಇದ್ರಿ ಅವ್ರ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ಟರು ಅದು ನಿಜ ಅಂತ ಹೋಗ್ಬಾರ್ದು

ಅವನೇ ಅಮಾಯಕ ಆಗಿ ಹುಡುಗಿನೇ ಪ್ರಪೋಸ್ ಮಾಡಿದ್ರು ತಪ್ಪು ನೀವಂಗೆ ಹರಿಸ್ಕೋಬಹುದಿತ್ತಲ್ವಾ ಏನೇ ಸಮಸ್ಯೆ ಕೂಡ ಇವಾಗ ಹುಡುಗಿ ಪ್ರಪೋಸ್ ಮಾಡಿದೆ ಅಂತ ಹೇಳಿಲ್ಲ ಕೆಲವರು ಮಾತಾಡ್ಸುವಾಗ ಕೆಲವ್ರು ಮಾತಾಡಿಸ ಏನಂದ್ರು ಅಂದ್ರೆ ಮುಂದೆ ಏನೋ ಪ್ರೀತಿ ಮಾಡ್ತಿದ್ರು ಅನ್ಸುತ್ತೆ ಮಧ್ಯದಲ್ಲಿ ಏನೋ ಬ್ರೇಕಪ್ ಆಗಿತ್ತು ಹಾಗಾಗಿ ಮನಸ್ತಾಪ ಇರಬಹುದು ಅಂತ ಬಟ್ ಇನ್ವೆಸ್ಟಿಗೇಷನ್ ನಡೆದ್ಮೇಲೆ ಗೊತ್ತಾಗೋದು ಏನಾಗಿತ್ತು ಸತ್ಯ ಅನ್ನೋದು ಸೊ ಹಾಗಾಗಿ ನೀವ್ ಹೇಳಿದ್ದು ಮಾತು ಅದು ನಿಜ ಇದ್ರು ಕೂಡ ಮಾಡಿದ್ದು ತಪ್ಪು ತಪ್ಪು ಅದನ್ನ ಬಗ್ಗೆ ಮಾಡಿದಾನೆ ಆಗಿದೆ ಅಪರಾಧ ಆಗಿದೆ ಶಿಕ್ಷೆ ಆಗ್ಬೇಕು ಇಷ್ಟೇ ಫೈನಲ್ ಆಗಿ ಅಲ್ಟಿಮೇಟ್ ಕರ್ನಾಟಕದಲ್ಲಿ ಸಾಕಷ್ಟು ಈ ರೀತಿಯ ಘಟನೆಗಳು ಆಗಿದ್ವು ಆ ಸಂದರ್ಭದಲ್ಲಿ ಕಠಿಣ ಶಿಕ್ಷೆ ಆಗಿಲ್ಲ ಅದೇ ಇದಕ್ಕೆಲ್ಲ ಕಾರಣ ಆಗ್ತಿದೆ ಅಲ್ವಾ ಖಂಡಿತ ಅಲ್ವಾ ಅದೇ ಅದೇ ನಾನು ಹೇಳಿದ್ದು ನನ್ನ ಪರ್ಸನಲ್ ಒಪಿನಿಯನ್ ಅದೇ ಹೇಳಿದ್ ನಾನು ನ್ಯಾಯಾಂಗದಲ್ಲಿ ಒಂದು ಇದೆ ರೂಲ್ಸ್ ಇದೆ ಅಂದ್ರೆ ಯಾವ ತಪ್ಪಿಗೆ ಯಾವ ಶಿಕ್ಷೆ ಆಗ್ಬೇಕು ಅಂತ ಆ ಶಿಕ್ಷೆ ಇನ್ನೂ ಸಾಮಾನ್ಯವಾಗಿ ತಪ್ಪು ಮಾಡೋರಿಗೆ ಅದ್ರ ಭಯ ಇಲ್ಲ ಅಂದ್ರೆ ನಾನು ಈ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇಲ್ಲ ಎಲ್ಲೋ ಒಂದ್ ಕಡೆ ಸೇಫ್ ಆಗ್ತೀನಿ ಏನೋ ಭಾವನೆ ಇರೋದ್ರಿಂದ ತಪ್ಪುಗಳು ನಡೀತದೆ ಅದರಿಂದ ಸ್ವಲ್ಪ ಕಠಿಣವಾದ ಶಿಕ್ಷೆ ಅಂದ್ರೆ ನೀವ್ ಹೇಳ್ದಂಗೆ ನಾನು ಹೇಳ್ದಂಗೆ ಅದು ಎಕ್ಸ್ಪ್ಲೇನ್ ಮಾಡಂಗಿಲ್ಲ ಅದು ಕೂತಿ ಬಗೆಹರಿಸಿ ಈ ತರ ತಪ್ಪು ಮಾಡಿದ್ರೆ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ರಿಸಲ್ಟ್ ಬರುತ್ತೆ ಅವ್ನಿಗೆ ಇದಾಗುತ್ತೆ ಅವನ ಜೀವನ ನಾಶ ಆಗುತ್ತೆ ಅನ್ನೋ ಮೆಂಟಾಲಿಟಿ ಬರಬೇಕು ತಪ್ಪು ಮಾಡೋನ್ಗೆ ಆ ಭಯ ಬದಿರ್ಬೇಕು ಮಾಡೋಕಿನ ಮುಂಚೆ ಬರಬೇಕು ಮಾಡಾದ್ಮೇಲೆ ಫೇಸ್ ಮಾಡೋಣ ಅನ್ನೋ ಭಾವನೆಗಿಂತ ಮಾಡಿದ್ರೆ ನನ್ನ ನನ್ನ ಲೈಫ್ ಹೋಗುತ್ತೆ ಅಂತ ನನಗತ್ತೆಂತ ಆ ಭಯ ಇರಬೇಕು ಹೇಳ್ತಾರೆ ಎನ್ಕೌಂಟರ್ ಅಂತ ಬಟ್ ಇನ್ನು ಹೇಳ್ತಾರೆ ಕೂಡ ಈ ವಿಚಾರವನ್ನ ನೆನಪಿಸ್ಕೊಂಡು ನೆನಪಿಸ್ಕೊಂಡು ಸಾಯ್ಬೇಕು ಅಂತ ನಾನು ಹೇಳೋದು ಎರಡನೇ ಆಪ್ಷನ್ ಗೆ ಹೋಗ್ತೀನಿ ಘಟನೆ ನೆನ್ಸ್ಕೊಬೇಕು ಅವ್ನು ನೆನ್ಸಿ ನೆನ್ಸಿ ನರಳಬೇಕು ಆ ನರಳದು ಇದು ಅವ್ನೊಬ್ಬನ್ಗೋಸ್ಕರ ಹೇಳ್ತಾ ಇಲ್ಲ ಸೊಸೈಟಿಲಿ ಮತ್ತೊಬ್ರು ಇನ್ನೊಬ್ ಮಾಡಬಾರದು ಅಂತ ಮೆಂಟಾಲಿಟಿ ಅದು ಗೊತ್ತಾಗ್ಬೇಕು ಜನಕ್ಕೆ ಅವ್ನು ಏನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾಗ್ಬೇಕು ಇವಾಗ ಇನ್ ಕೇಸ್ ಅವ್ನಿಗೆ ಸಾಯಿಸ್ಬಿಟ್ರು ಶೂಟ್ಔಟ್ ಮಾಡ್ಬಿಟ್ರೂ ಜನ ಹೋಗ್ಬಿಡ್ತಾರೆ ಅಂದ್ರೆ ಏನಂತಾರೆ ಒಂದ್ ಒಂದ್ ತಿಂಗಳು ಮೂರ್ ತಿಂಗಳ ಯೋಚನೆ ಮಾಡ್ತಾರೆ ಸತ್ ಹೋಗ್ಬಿಟ್ಟು ಅಷ್ಟೇ ಬಿಟ್ಟು ಆಚೆ ಬಂದ್ಬಿಡ್ತಾರೆ ಅದೇ ಆರು ತಿಂಗಳಾದ್ರೂ ಅವ್ನು ಇನ್ನೂ ಬದುಕಿದಾನೆ ಕಠಿಣವಾದ ಶಿಕ್ಷೆಯಲ್ಲಿ ನರಳತಾ ಹಿಂಸೆ ಇರ್ತಾನೆ ಮಾನಸಿಕವಾಗಿ ನೊಂದೋಗವನೇ ಕುಗ್ಗೋಗವನೆ ಅಂದಾಗ ಜನರಿಗೂ ಇರುತ್ತೆ ಓ ಈ ತರ ನಾನು ತಿಂತಾನೆ ಅವಾಗ ಮುಂದಕ್ಕೆ ಮಾಡೋರಿಗೆ ಆ ಮೆಂಟಾಲಿಟಿ ಬರಲ್ಲ ಆ ಧೈರ್ಯ ಮಾಡೋ ಸಾಹಸನೂ ಮಾಡಬಾರ್ದು ಅದಕ್ಕೋಸ್ಕರ ಶಿಕ್ಷೆ ಸ್ವಲ್ಪ